ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷರೇ, ಸ್ತ್ರೀ ಜಾತಕದ ಸಮಯ. ನಿಮ್ಮ ಅನುಮಾನಗಳಿದ್ದಲ್ಲಿ ಜಾತಕದ ಬಗ್ಗೆ ನೀವು ನಮಗೆ ಕರೆ ಮಾಡಿ ನೇರವಾಗಿ ಪಂಡಿತರಿಂದ ಉತ್ತರವನ್ನು ಪಡ್ಕೋಬಹುದು. ಈಗ ಟಿ ನರಸೀಪುರದಿಂದ ರಜನಿ ಕರೆ ಮಾಡಿದ್ದಾರೆ. ರಜನಿ, ಜನ್ಮದಿನಾಂಕ ತಿಳಿಸ್ಕೊಡಿ. 26/5/92 ಸಮಯ ತಿಳಿಸಿ. 92 ಸಮಯ ತಿಳಿಸಿ. ಸಮಯ ಮಂಗಳವಾರ ಸಂಜೆ 7 ಗಂಟೆ. ಓಕೆ, ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ರಜನಿ ಅವರು ಯಾರ್ದು ಇದು? ನನ್ನ ತಮ್ಮ ಸರ್. ಸರಿ, ಸಾಯಂಕಾಲ ಎಷ್ಟು ಗಂಟೆ? ಸಂಜೆ 7 ಗಂಟೆ. ಸರಿ, ಸೂರ್ಯಾಸ್ತ ಪ್ರದೋಷೆ ರಜನಿ ಮುಖ ಮಾಡಿದ್ದಾನೆ. ಸೂರ್ಯಾಸ್ತ ವೇಳೆಗೆ ರಜನಿ ಮುಖ ಅಂದ್ರೆ ಚಂದ್ರ ಉದಯ ಆಗ್ತಾ ಇರ್ತಾನಂತೆ. ಒಳ್ಳೆ ಸಮಯದಲ್ಲಿ ಹುಟ್ಟಿದ್ರಿ, ಹಾಗಾಗಿ ರಜನಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಅನ್ಸತ್ತೆ ಅಲ್ವಾ? ಇಲ್ಲ ಇಲ್ಲ, ತುಂಬಾ ಒಳ್ಳೆ ಹೆಸರು ಪ್ರದೋಷೆ ರಜನಿ ಮುಖಂ ಅಂತ ಅಮರ ಪುಸ್ತಕ ನೋಡ್ಲಿಕ್ಕೆ ಹೇಳಿ. ಯಾಕಂದ್ರೆ ಬಹಳ ಒಳ್ಳೆಯದು, ಪ್ರದೋಷ ಕಾಲದಲ್ಲಿ ಹುಟ್ಟರೆ ರಜನಿ ಮುಖ ಅಂತ, ಹಾಗಾಗಿ ಅದನ್ನ ಇಟ್ಟಿದ್ರಿ. ಖಂಡಿತ ಹೆಸರು ಚೇಂಜ್ ಮಾಡಬೇಡಿ. ಇವತ್ತು ಇದೊಂದು ದೊಡ್ಡ ದುರಭ್ಯಾಸಗಳು, ದುರ್ವಾಗಿದೆ ಹೆಸರು ಚೇಂಜ್ ಮಾಡೋದು. ಹೆಸರು ಚೇಂಜ್ ಮಾಡಿದ್ರೆ ನಿಮ್ಗೆ ಯಾವ ಭವಿಷ್ಯವೂ ಬದಲಾಗೋದಿಲ್ಲ. ಹುಟ್ಟಿದಾಗ ಒಳ್ಳೆ ಮುಹೂರ್ತದಲ್ಲಿ ಇಟ್ಟಂಗೆ ಚೇಂಜ್ ಮಾಡಬೇಡಿ. ಚಂದ್ರ ಅಂತ ರಜನಿ ಮುಖ ಅಂತಾರೆ, ಹಾಗಾಗಿ ಚಂದ್ರೋದಯ ಕಾಲ ಅಂತ. ನೀವು ಹುಟ್ಟದಂಥದ್ದು ಟ್ಯೂಸ್ಡೆ ಮಂಗಳವಾರ ದಿವಸ, ಉತ್ತರ ಪೂರ್ವಾಭಾದ್ರ ನಕ್ಷತ್ರ. ಇವತ್ತು ಮುಂದಿನ ವಾರ ನಿಮ್ಮ ನಕ್ಷತ್ರ ಬರ್ತದೆ, ಕುಂಭರಾಶಿ ಮಿಥುನ್ ಲಗ್ನ. ಏನು ಓದ್ತಾ ಇದ್ದೀರಿ ಈಗಾಗಲೇ? ನಾವು ಓದ್ತಾ ಇಲ್ಲ ಸರ್, ಮುಗಿದಿದೆ. ಮದುವೆ ಆಗ್ಬೇಕು ಅಲ್ವಾ? ಹೌದು ಸರ್, ಅದ್ರ ಬಗ್ಗೆ ಮದುವೆಗೆ ಮಾಡ್ತಿದ್ದಾರೆ. ನೋಡಿ, ಸಪ್ತಮದಲ್ಲಿ ರಾಹು ಇದ್ರೆ ನೀವು ಆಯ್ಕೆ ಮಾಡ್ಕೊಡ್ತಾ ಇರ್ತೀರಿ. ಮದುವೆ ಅನ್ನೋದು ನಿಮ್ಮ ಆಯ್ಕೆ ಆಗಿದೆಯಲ್ಲ, ಈಗ ನೀವು ಆಯ್ಕೆ ಮಾಡ್ಕೊಂಬಿಟ್ಟಿದ್ರ ಇಷ್ಟೊತ್ತರೊಳಗೆ? ಇಲ್ಲ, ಮಾಡ್ಕೊಳ್ಳುವಂಥ ಯೋಗ ಇತ್ತಲ್ಲ, ಯಾರೋ ಸರಿಯಾಗಿ ಆಯ್ಕೆ ಆಗಿಲ್ಲ ಅಂತ ಆಯ್ತು. ಇರಲಿ ಬಿಡಿ, ಆ ಮನೆಯವರು ಆಯ್ಕೆ ಮಾಡಲಿ. 10ನೇ ಮನೆಯಲ್ಲಿ ಅಂಗಾರಕ್ಕಿದ್ದಾನೆ ಕುಲದೀಪಕ ಯೋಗ ಅನ್ನುವಂಥದ್ದು. ಸಪ್ತಮದಲ್ಲಿ ರಾಹು ಇದ್ದರೆ ವೈವಾಹಿಕ ಜೀವನ ಸ್ವಲ್ಪ ತೊಂದರೆಗಳು, ನೀವು ಆಯ್ಕೆ ಮಾಡ್ಕೊಳ್ಬೇಡಿ. ಮನೆಯವರೇ ಆಯ್ಕೆ ಮಾಡೋದನ್ನು ಮದುವೆ ಮಾಡಿ. ಮದುವೆ ಮಾಡಿದ ನಂತರ ಮಂಗಲಗೌರಿ ವ್ರತವನ್ನೆಲ್ಲ ಮಾಡಿ. ನಿಮ್ಮ ಜಾತದ ಪ್ರಕಾರವಾಗಿ ಸಪ್ತಮದಲ್ಲಿ ಇರುವಂತಹ ರಾಹುವಿನಿಂದ ಸ್ವಲ್ಪ ಅಮಂಗಲ ದೋಷಗಳು, ಹಾಗೆ ಗುರುಬಲ ಇನ್ನು ಜುಲೈ ತಿಂಗಳಿಗೆ ಬರುತ್ತೆ. ಗುರುಬಲ ಬಂದ ಮೇಲೆ ಮದುವೆ ಮಾಡ್ಕೊಳ್ಳಿ. ಶನಿಯೂ ಸಹ ಅಷ್ಟಮದಲ್ಲಿದ್ದವನು ನಾಳೆ 16 ಕಳೀತಾನೆ. ನವಂಬರ್ ಡಿಸೆಂಬರ್ ನಂತರ ಒಳ್ಳೆಯ ವರನನ್ನು ವರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಆ ಒಳ್ಳೆಯ ವರ ಸಿಕ್ಕಿದ ಮೇಲೆ ಜೂನ್ ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಓಕೆ, ಈಗ ಪ್ರವೀಣ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಪ್ರವೀಣ, ಜನ್ಮದಿನಾಂಕ ತಿಳಿಸ್ಕೊಡಿ. ಪ್ರವೀಣ, ನನ್ನ ಧ್ವನಿ ಕೇಳ್ತಿದ್ಯಾ? ಓಕೆ, ಕರೆ ಕಟ್ ಆಗಿದೆ ಅನ್ಸುತ್ತೆ. ಪಂಡಿತರೆ, ಸಾಮಾನ್ಯವಾಗಿ ಮೂಲ ನಕ್ಷತ್ರದ ಬಗ್ಗೆ ಇವತ್ತು ಪರಿಚಯ ಮಾಡಿಕೊಟ್ರೆ. ಸಾಮಾನ್ಯವಾಗಿ ಮೂಲ ನಕ್ಷತ್ರ ಅಂದರೆ ಅಂಗಾರಕ ದೋಷ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತಾರೆ. ಅಂಗಾರಕ ಅಲ್ಲ, ಮಂಗಳನ ದೋಷ ಅಂತ ಹೇಳ್ತಾರೆ. ಮಂಗಳನ ದೋಷ ಯಾವ ರೀತಿ ಇರುತ್ತೆ ಅಂದರೆ, ಅಂತಹವರು ಏನು ಮಾಡಬೇಕಾಗತ್ತೆ? ಈ ಮೂಲ ನಕ್ಷತ್ರ ಅಂದರೆ ಅಂಗಾರಕ ದೋಷ ಅಲ್ಲ, ಅಂಗಾರಕ ದೋಷ ಅನ್ನೋದು ಬೇರೆ. ಅಂಗಾರಕ ಅಂದರೆ ಕುಜ, ಅದರಿಂದ ಕುಜನು ಅಷ್ಟಮ ಭಾವದಲ್ಲಿ ಸಪ್ತಮ ಭಾವದಲ್ಲಿದ್ದರೆ ದೋಷ. ಹಾಗಾಗಿ ದಂಪತ್ಯೋರ್ ಜನ್ಮಕಾಲೇ ವೇದನ ಹಿಬುಕೇ ಸಪ್ತಮೇ ಲಗ್ನರಂದ್ರೆ ಅಂತ ಹೇಳ್ತಾನೆ. ಹಾಗಾಗಿ ಹುಟ್ಟುವ ಕಾಲದಲ್ಲಿ, ಲಗ್ನದಲ್ಲಿ, ಸಪ್ತಮದಲ್ಲಿ, 7ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ ಕುಜ ಇದ್ದರೆ ಅದು ಅಂಗಾರಕ ದೋಷ ಅಂತ ಹೇಳ್ತೇವೆ. ಅದಕ್ಕೆ ಕ್ರೂರತ್ವ ಹೆಚ್ಚು ಅಂತ. ಅಂಗಾರಕ ದೋಷ ಅನ್ನೋದು 7ನೇ ಮನೆಯಲ್ಲಿದ್ದರೆ ಗಂಡಿಗೆ, 7ನೇ ಮನೆಯಲ್ಲಿದ್ದರೆ ಹೆಂಡತಿಗೆ ಹಾಳು, ಹೆಂಡತಿಗೆ 7ನೇ ಮನೆಯಲ್ಲಿದ್ದರೆ ಅಮಂಗಲ ಯೋಗ. ಹಾಗೆ ಸಪ್ತಮ ಭಾವದಲ್ಲಿ ಶನಿ ರಾಹು ಇತ್ಯಾದಿಗಳು ಇದ್ದರೆ ಅದನ್ನು ಅಮಂಗಲಕ ದೋಷ ಅಂತ ಹೇಳ್ತೇವೆ. ಆ ಗ್ರಹಗಳಿದ್ದ ಮಾತ್ರಕ್ಕೆ ಅಮಂಗಲ ದೋಷವಾಗುವುದಿಲ್ಲ, ಅದಕ್ಕೆ ಶುಭಗ್ರಹಗಳ ದೃಷ್ಟಿ ಅಥವಾ ಬೇರೆ ಯಾವುದಾದ್ರು ಶುಭ ಒಳ್ಳೆಯ ಯೋಗ, ಸೌಮಾಂಗಲ್ಯ ಯೋಗ ಅಂತಿದೆ. ಭಾಗ್ಯದಲ್ಲಿ ಗುರು ಶುಕ್ರ ಇದ್ದರೆ ಅಷ್ಟಮದಲ್ಲಿ ಅಂಗಾರಕ್ಕಿದ್ದರೂ ಸಹ ಅದು ದೋಷ ಇಲ್ಲ ಅನ್ನುವಂಥದ್ದು ಜಾತಕ ಫಲಸಾರೋದ್ಧಾರದಲ್ಲಿ ಕಬ್ಬ್ಯಾಡಿಯವರು ತುಂಬ ಸುಂದರವಾಗಿ ಬರೆದಿದ್ದಾರೆ. ಅದರಿಂದ ಇಂತಹದ್ದು ಶಾಸ್ತ್ರೀಯ ಗ್ರಂಥಗಳನ್ನು ಓದ್ಕೊಂಡಾಗ ಮಾತ್ರ ಇದಕ್ಕೆ ನಿಜವಾದಂತಹ ನಾವು ಆ ಉದಾಹರಣೆಯನ್ನು ಕೊಟ್ಟು ಹೇಳಲಿಕ್ಕೆ ಬರ್ತೇವೆ. ಹಾಗಾಗಿ ಅಂಗಾರಕ ದೋಷ ಜಾತಕದಲ್ಲಿ ಇದ್ದ ಮಾತ್ರಕ್ಕೆ ಫಲ ಆಗೋದಿಲ್ಲ, ಆ ದೋಷಕ್ಕೆ ಅಪವಾದ ಅನ್ನೋದಂತಿದೆ. ಅದರಿಂದ ಅಪವಾದವನ್ನು ನೋಡಿಕೊಂಡು ನಾವು ನಿರ್ಣಯ ಮಾಡಬೇಕು ಅಂಗಾರಕ ದೋಷ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು. ಓಕೆ, ಈಗ ಹೊಸಪೇಟೆಯಿಂದ ಉಷಾ ಕರೆ ಮಾಡಿದ್ದಾರೆ. ಉಷಾ, ಜನ್ಮದಿನಾಂಕ ತಿಳಿಸಿ. 3/7/1975. 3/7/1975 ಸಮಯ ತಿಳಿಸಿ. ಸಮಯ ಗೊತ್ತಿಲ್ಲ ಮೇಡಮ್, ನಮ್ಮ ಮನೆಯವ್ರದ್ದು ಇದು ಡೇಟ್ ಆಫ್ ಬರ್ತ್. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ ಉಷಾ ಅವರು, ಈಗಾಗಲೇ 36 ವಯಸ್ಸಾಯಿತು, ಗುರುವಾರ ದಿವಸ ಹುಟ್ಟಿದ್ದಾರೆ. ಅವರ ಜನ್ಮ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ಮೇಷ ರಾಶಿ, ಕರ್ಕಾಟಕ ಲಗ್ನ. ಏನು ಉದ್ಯೋಗ ಮಾಡ್ತಾ ಇದ್ದಾರೆ? ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಸರ್. ಖಂಡಿತ ನಿಮಗೆ ಸಂತಾನ ಆಗಿದೆಯಾ? ಆಗಿದೆ ಸರ್, 2 ಮಕ್ಕಳಿದೆ. ಸರಿ, ಪಂಚಮ ಭಾವದಲ್ಲಿ ರಾಹು ಇದ್ರೆ ಕೆಲವೊಮ್ಮೆ ಸಂತಾನಕ್ಕೆ ದೋಷ, ಆದರೆ ಅದಕ್ಕೆ ಅಪವಾದ ಅಂತ ನಾನು ಈಗಾಗಲೇ ಹೇಳಿದ್ದೆ. ಆ ಬುಧನು ಆ ಮನೆಯನ್ನು ನೋಡ್ತಾನೆ, ಗುರು ದೃಷ್ಟಿಯೂ ಸಹ ಇದೆ ಪಂಚಮ ಭಾವ, ಹಾಗಾಗಿ ಸಂತಾನ ಯೋಗ ಆಯಿತು. ಉದ್ಯೋಗ ಸ್ಥಾನದಲ್ಲಿ ಅವರಿಗೆ ಯಾವಾಗಲೂ ಕರ್ಮಸ್ಥಾನಾಧಿಪತಿ ಅಂಗಾರಕ, ಮೇಷರಾಶಿ. ಹಾಗಾಗಿ ಅರಣ್ಯ ಕೇದಾರೆ ಅಂತ ಹೇಳ್ತೇವೆ, ಅರಣ್ಯ ಅರಣ್ಯದಲ್ಲಿ ಕರ್ಮಾಧಿಪತಿ ಆದರೆ ಯಾವಾಗಲೂ ಅರಣ್ಯದಲ್ಲಿ ಪ್ರಾಣಿಗಳಂತೆ ಅರಣ್ಯದಲ್ಲಿ ಸಂಚಾರ ಮಾಡುವಂಥದ್ದು. ಅದರಲ್ಲೂ ನೀವು ಹೇಳುವಾಗಲೇ ಹೇಳಿದ್ದೆ ಅರಣ್ಯ ಅಧಿಕಾರಿ ಅಂತ. ಹಾಗಾಗಿ ಜಾತಕದಲ್ಲಿ ಏನು ಫಲ ಇದೆಯೋ ಅದರ ಒತ್ತಾಯ ಅವರಿದ್ದಾರೆ. ಇನ್ನಿತರ ಯೋಗಗಳೆಲ್ಲ ಚೆನ್ನಾಗಿದೆ, ಆಯುಷ್ಯ, ಆರೋಗ್ಯ, ಭಾಗ್ಯ, ನಿಮ್ಮ ಸೌಭಾಗ್ಯ ಎಲ್ಲ ಚೆನ್ನಾಗಿದೆ, ಒಳ್ಳೆಯದಾಗಲಿ ನಿಮಗೆ. ಓಕೆ, ಈಗ ಪಾವನ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಪಾವನ, ಜನ್ಮದಿನಾಂಕ ತಿಳಿಸ್ಕೊಡಿ.
ಓಕೆ, ಕರೆಕ್ಟ್ ಆಗಿದೆ ಪಂಡಿತರೆ. ಸಾಕಷ್ಟು ಕಾಲರ್ ಸಮಸ್ಯೆಗೆ ಪರಿಹಾರ ತಿಳಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ನಕ್ಷತ್ರಗಳ ಸ್ವಭಾವಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀರಾ, ಧನ್ಯವಾದ. ಖಂಡಿತ, ನಮಸ್ಕಾರ. ವೀಕ್ಷಕರೇ, ಸುಹಾಸಿನಿ ಬಗ್ಗೆ ಹಾಗೆ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗುವ ವರದಿಗಳು, ವಿಶೇಷ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. feedback@suvarnanews.in ಅನ್ನೋ ಇಮೇಲ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.